ಅಲ್ಲ ಸರ್, ಯಾಕೆ ಸರ್ ಚುನಾವಣೆ ಹೊತ್ತಲ್ಲಿ ನೀವು ಗೊತ್ತಿರಲೇ ಬೇಕಾಗಲೇ ಒಂದು ಗಿಮಿಕ್ ಅನ್ನೋ ತರ ಮಾಡಕ್ ಕೊಟ್ರಪ್ಪ, ಮತಗಳು ಸುಲಭವಾಗಿ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಮಾಡ್ತಾರೆ ನೋಡ್ರಿ. ಅವರು ಘೋಷಣೆ ಮಾಡಿದ್ದಾರೆ, ನಾನು ಅವರ ಫೇಸ್ಬುಕ್ಕಲ್ಲೇನೋ ಅಪ್ಲೋಡ್ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಅಶ್ವಥ್ ನಾರಾಯಣ್ ಅವರು ಚಿತ್ರಕಥೆ ನಿರ್ಮಾಣ ಅಂತೇಳಿ, ಅಶ್ವಥ್ ನಾರಾಯಣ್ ಅವರು ಚಿತ್ರಕಥೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಾನು ಹೇಳಿದ್ದೆ ಅಸ್ವಸ್ಥರಾಗಿದ್ದಾಗ ಬಂದು ಅವರನ್ನು ಭೇಟಿ ಮಾಡಿರಬೇಕು ಅಂತೇಳಿ. ಯಾರು? ಉರಿಗೌಡ, ನಂಜೇಗೌಡ ಅಸ್ವಸ್ಥರಾಗಿದ್ದಾಗ, ಅಶ್ವಥ್ ನಾರಾಯಣ್ ಅವರು ಅಸ್ವಸ್ಥರಾಗಿದ್ದಾಗ ಬಂದು ಭೇಟಿ ಮಾಡಿದ್ರು ಅಂತ ಕಾಣಿಸ್ತದೆ. ಅದಕ್ಕೆ ಅವರಿಗೆ ಏನೇನೋ ಕಾಲ್ಪನಿಕ ಕಥೆಗಳು ಬರ್ತಾ ಇದೆ. ಆದರೆ ಒಕ್ಕಲಿಗರನ್ನು ಒಂದು ಸಮಾಜದಲ್ಲಿ, ಒಕ್ಕಲಿಗ ಸಮಾಜ ಅಂತ ಹೇಳಿದ್ರೆ ಎಲ್ಲ ಜಾತಿ ಎಲ್ಲ ಧರ್ಮದ ಜೊತೆ ಹೊಂದಾಣಿಕೆಯನ್ನು ಇಟ್ಕೊಂಡು ಬದುಕನ್ನು ಬಾಳ್ತಕ್ಕಂಥ ಯಾವತ್ತೂ ಕೂಡ ಕೊಡಗೈ ದಾನಿಗಳು ಒಕ್ಕಲಿಗರು. ಆ ಸಮುದಾಯ ವಿಶೇಷವಾಗಿ ಒಕ್ಕಲತನವನ್ನು ನಂಬಿಕೊಂಡು ಗೌರವಯುತ ಬದುಕನ್ನು ಮಾಡ್ತಾ ಇರ್ತಕ್ಕಂಥವ್ರು. ಬೇರೆಯವ್ರ ಥರ ವ್ಯಾಪಾರಕ್ಕೆ ನಿಂತವರಲ್ಲ, ಯಾರನ್ನು ಬೇಕಾದ್ರೂ ಮಾಡಿ ವ್ಯಾಪಾರ ಮಾಡಿ ಹಣ ಗಳಿಸ್ತಕ್ಕಂಥದ್ದು ಒಕ್ಕಲಿಗರ ಜಾಯಮಾನ ಅಲ್ಲ. ಇವತ್ತು ಆ ಹೆಸರಿನಲ್ಲಿ ಕೆಲವರು ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಸೊ ಇದಕ್ಕೆ ಆ ಜನಾಂಗದ ಯುವ ಸಮಾಜ ಮತ್ತು ಯಾರು ಇವತ್ತು ನಾನು ಯಾರೋ ಹೇಳಿದ್ರು ಅದಕ್ಕೋಸ್ಕರ ಕೈ ಬಿಟ್ಟಿದ್ದೀನಿ, ಇದೆಲ್ಲ ಪ್ರಚಾರದ ಗಿಮಿಕ್. ಅವ್ರ ಗಿಮಿಕ್ಕಿಂದನೇ ಬಂದಿರೋದು ರಾಜಕಾರಣಕ್ಕೆ, ಗಿಮಿಕ್ಕಿಂದನೇ ಹೋಗ್ತಾರೆ ಅಂತಕ್ಕಂಥದ್ದು ನನಗೆ ಭರವಸೆ ಇದೆ.